ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಈ ಸಲ ಒಂದು ಕರ್ನಾಟಕ ರಾಜ್ಯ ಸರ್ಕಾರದ ಸಕ್ರಿ ಸಚಿವರ ಒಂದು ಆದೇಶ ಮಾಡಿದ್ದಾರೆ. ಶಿವಾನಂದ ಪಾಟೀಲ್ರು ಚಾಣಾಕ್ಷ ರಾಜಕಾರಣಿ, ರೈತ ಪರ ಕಾಳಜಿ ಇದ್ದಂಥ ಮಂತ್ರಿ ಅಂತ ರಾಜ್ಯ ತುಂಬ ಮಾತಾಡತ್ತಾರೆ. ಯಾಕಂದ್ರೆ ಶಿವಾನಂದ ಪಾಟೀಲ್ರ ನಿರ್ಧಾರ ತಗೊಂಡಿದ್ದ ಯಾರೇ ವಿರುದ್ಧವಾದ್ರಂದ್ರೆ ಅದನ್ನು ಏನು ಮಾಡಬೇಕು ಅನ್ನೋದು ಅವ್ರಿಗೆ ಗೊತ್ತೈತೆ. ಆದರೆ ಈ ಸಲ ಅವ್ರೇನು ನಿರ್ಧಾರಗಳು ಕಮಿಷನರ್ ಕಡೆಯಿಂದ ತಗೊಳಕ್ಕೆ ಹಚ್ಚಿದಾರು, ತಾವೇನು ನಿರ್ಧಾರ ತಗೊಂಡಾರು, ಅದ್ರಾಗ ಸಕ್ರಿ ಫ್ಯಾಕ್ಟ್ರಿಯ ಮ್ಯಾಲ್ಗೈ ಸಾಧಿಸ್ತಾರೋ ಏನು ಸರ್ಕಾರ ಸಾಧಿಸ್ತೈತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗಿದೆ. ಯಾಕಂದ್ರೆ ಈ ಸಲ ಸಕ್ರಿ ಫ್ಯಾಕ್ಟ್ರಿ ಅವರು ಆಲ್ರೆಡಿ ಬಾಯ್ಲರ್ ಪೂಜೆ ಮಾಡಿ ಇನ್ನು 8-10 ದಿವಸದಾಗ ಕಬ್ಬು ನುರ್ಸಕ್ಕೆ ಶುರು ಮಾಡಬೇಕು ಮಾಡಿದ್ರು. ಲಘೂಟ್ನ ಕಬ್ಬು ಓದ್ ಕಾಟ ಬಡದು ಏನೇನೋ ಮಾಡಿ ಗೋಡಾವಣದಾಗ ಸಕ್ರಿ ಇಟ್ಕೊಂಡು ಮಾರಿ ಏನೇನೋ ಮಾಡಬೇಕಂತ ಅವರ ಕನಸು ಕಂಡಿದ್ರು. ಆದ್ರೆ ಶಿವಾನಂದ ಪಾಟೀಲ್ರ ಇವತ್ತು ನೀವು ಯಾವುದೇ ಸಕ್ರಿ ಫ್ಯಾಕ್ಟ್ರಿ ಅವರ ಕಬ್ಬು ನುರಿಸ್ಬೇಕಾದ್ರೆ ಸಕ್ರಿ ಇಲಾಖೆ ಅನುಮತಿ ಪಡಿಬೇಕು, ಮತ್ತು ನವಂಬರ್ ನಂತರನ ನೀವು ಕಬ್ಬು ನುರಿಸ್ಬೇಕು. ಅದಕ್ಕಿಂತ ಮೊದಲು ಏನಾರೆ ಮಾಡ್ರೆ ನಾನು ಕಾನೂನು ಕ್ರಮ ತಗೋಬೇಕಾಗ್ತೈತಂತ ಒಂದು ಬೀದರ್ ಶುಗರ್ ಫ್ಯಾಕ್ಟ್ರಿ ರೆಫರೆನ್ಸ್ ಕೊಟ್ಟಿದ್ದಾರೆ. ಆದರೆ ಶಿವಾನಂದ ಪಾಟೀಲ್ರ ಈ ಒಂದು ಹೇಳಿಕೆ ಅನುಮತಿ ಪಡೆದು ಇವರು ನುರಿಸ್ತಾರೋ ಅಥವಾ ಹಂಗೆ ಚಾಲೂ ಮಾಡ್ತಾರೋ, ಇದ್ರಾಗ ಖಾಸಗಿ ಸಕ್ರಿ ಫ್ಯಾಕ್ಟ್ರಿ ಅವ್ರ ಕೈ ಮ್ಯಾಲಾಗ್ತಿತ್ತು, ಏನು ಸರ್ಕಾರದ ಕೈ ಮ್ಯಾಲಾಗ್ತಿತ್ತು ಏನು ಅನ್ನೋದ ನೋಡಬೇಕಾಗೈತೆ. ಯಾಕಂದ್ರೆ ಈಗಾಗಲೇ ಈ ಸಕ್ರಿ ಲಾಬಿ ಏನೇನು ಮಾಡೈತೆ ಅನ್ನೋದು ರಾಜ್ಯದ ರೈತರಿಗೆ ಗೊತ್ತೈತೆ. ಆದರೆ ಅನುಮತಿ ಪಡೆದ ಸಕ್ರಿ ಫ್ಯಾಕ್ಟ್ರಿ ಅವ್ರು ಏನರ ನವಂಬರ್ ಒಳಗೆ ಚಾಲೂ ಮಾಡ್ರೆ ಶಿವಾನಂದ ಪಾಟೀಲ್ರ ನಮ್ಮ ಗಮನಕ್ಕೆ ತಗೊಂಬಾ ಅಂದಾರೆ. ಇವತ್ತು ರೈತರ ಕಡೆ ಚೆಂಡೈತಿ, ಯಾವುದೇ ಸಕ್ರಿ ಫ್ಯಾಕ್ಟ್ರಿ ಅವ್ರು ನವಂಬರ್ಗಿಂತ ಮೊದಲು ಮಾಡ್ರಂದ್ರೆ ಶಿವಾನಂದ ಪಾಟೀಲ್ರ ಗಮನಕ್ಕೆ ತೊಗೊಂಬರ್ರಿ. ಯಾಕಂದ್ರೆ ಕಬ್ಬ ಈ ಸಲ ಕಡಿಮೆ ಭಾಳ ಐತೆ, ಇಳುವರಿಯನ್ನು ಕಡಿಮೆ ಬರ್ತೈತೆ. ಆದರೆ ಲಘೂಟು ಹೋದ ಮತ್ತು ಈ ರೈತರಿಗೆ ಮತ್ತೆ ಹಾನಿ ಮಾಡೋದು ಬೇಡ. ಈ ಕಾಟಾದ್ದು ಬಂತು, ಇವತ್ತು ಲಘೂಟು ಚಾಲೂ ಮಾಡಿದ್ದು ಬಂತು, ಏನೇ ಬಂತು ಶಿವಾನಂದ ಪಾಟೀಲ್ರನ್ನ ಗಮನಕ್ಕೆ ತೊಗೊಂಬಂದ್ರೆ ಸರಿ ಆಗ್ತೈತೆ ಅಂತ ಅನಿಸ್ತೈತೆ. ಯಾಕಂದ್ರೆ ಶಿವಾನಂದ ಪಾಟೀಲ್ರ ಕಾಯ್ದೆ ಕಾನೂನು ಆ ಪೆನ್ನ ಹಿಡ್ಕೊಂಡ ಕುಂತಾರೆ. ಇದು ರೈತರ ರಾಜ್ಯದ ರೈತರಿಗೆ ಗಮನಕ್ಕೆ ಇರಲಿ ಅಂತ ಹೇಳತ್ತೇನೆ. ಅವ್ರ ಪತ್ರಿಕಾ ಹೇಳಿಕೆ ಕೊಟ್ಟದ್ದನ್ನು ನಿಮ್ಮ ಮುಂದೆ ಇಡತ್ತೇನೆ. ಅದಕ್ಕೆ ದಯಮಾಡಿ ನವಂಬರ್ ನಂತರನ ಚಾಲೂ ಮಾಡಬೇಕನ್ನೋ ಆದೇಶ ಪಾಲಿಸ್ತಾರೋ ಏನು ಅದನ್ನು ಕಸದ ಬುಟ್ಟಿಗೆ ಒಗೀತಾರೋ ಅನ್ನೋದು ಮುಂದಿನ ದಿನಮಾನದಾಗ ಗೊತ್ತಾಗ್ತೈತೆ. ಆದರೆ ರಾಜ್ಯದ ರೈತರ ಮೂಲ ಮೂಲಗಿರುವಂಥ ನಮ್ಮ ವೀಕ್ಷಕರ ರೈತರ ನವಂಬರ್ ಮಟ್ಟ ಮೊದಲೇ ಯಾರು ಚಾಲೋ ಮಾಡ್ರಂದ್ರೆ ಶಿವಾನಂದ ಪಾಟೀಲ್ರ ಗಮನಕ್ಕೆ ತೊಗೊಂಬರ್ರಿ, ಗರ್ದಿ ಗಮ್ಮತ್ ಗಮನಕ್ಕೆ ತೊಗೊಂಬರ್ರಿ ಅಂತೇಳಿ ನಾನು ನಿಮಗೆ ತಿಳಿಸ್ತೇನೆ. ನಮಸ್ಕಾರ ನಮಸ್ಕಾರ ನಮಸ್ಕಾರ.